ಯಾವುದೇ ಕರಾರು ಇರಲಾರ್ದನೆ ಕಾಂಗ್ರೆಸ್ ಪಾರ್ಟಿ ಸೇರಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿದೆ, ನಾನೇನು ಹೇಳಬೇಕಾಗಿಲ್ಲ. ಮೊದಲನೆಯದಾಗಿ ಒಂದು 3.5 ವರ್ಷ ಏನು ಅದರಲ್ಲಿ ವಿಶೇಷವಾಗಿ ಇತ್ತಿತ್ತಲಾಗಿನ 1 ವರ್ಷ ಅವಧಿಯೊಳಗೆ BJP ಸರ್ಕಾರ ಮಾಡಿದಂಥ ಆಡಳಿತ ಜನವಿರೋಧಿ ಇರೋದರಿಂದ ಅದರಲ್ಲಿ ವಿಶೇಷವಾಗಿ ನಾನು ಈ ಮೊದಲು ಪದವೀಧರನ್ನು ಪ್ರತಿನಿಧಿಸ್ತಾ ಇದ್ದೆ. ಬಹಳ ನೋವಾಗಿರುವಂಥ ಸಂಗತಿ ಅಂತಂದರೆ ಸಾಕಷ್ಟು ಕಾಲೇಜಿನೊಳಗೆ, ಯೂನಿವರ್ಸಿಟಿ ಇರ್ಬೋದು, ಕಾಲೇಜ್ ಇರ್ಬೋದು, ಅಫಿಲಿಯೇಟೆಡ್ ಕಾಲೇಜು ಸ್ಕೂಲ್ಸು, ಭಾಳಷ್ಟು ಇನ್ಸ್ಟಿಟ್ಯೂಷನ್ಸ್ಗೆ ಗ್ರ್ಯಾಂಟ್ ಇಲ್ಲ. ಅವರಿಗೆ ನೌಕರದಾರ ತೆಗೆದುಕೊಳ್ಳಿಕ್ಕೆ ಇವತ್ತಿನವರೆಗೂ ಕೂಡ ಪರ್ಮಿಷನ್ ಕೊಡ್ತಾ ಇಲ್ಲ. ಸಾಕಷ್ಟು ಸಲ ಸಂಬಂಧಪಟ್ಟ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗೆ ಹೇಳಿದಾಗ ಯಾವುದೇ ರೀತಿಯಿಂದ ಸ್ಪಂದಿಸಲಿಲ್ಲ. ಒಂದು ವೈಯಕ್ತಿಕವಾಗಿ ಹೇಳಬೇಕು ಅಂತಂದರೆ 2008ರಲ್ಲಿ ನಾನು ಪದವೀಧರ ಕ್ಷೇತ್ರದಿಂದ ಆರಿಸಿ ಬಂದೆ. ಅದಕ್ಕಿಂತಲೂ ಪೂರ್ವದಲ್ಲಿ 1996ನೇ ಇಸವಿಯೊಳಗೆ ಈಗಿರುವಂಥ ಕೇಂದ್ರ ಸಚಿವರು ಕಾಂಟೆಸ್ಟ್ ಮಾಡಿದ್ರು, ಹೀನಾಯವಾಗಿ ಸೋತಿದ್ರು. 2002ನೇ ಇಸವಿಯೊಳಗೆ ಕಲಘಟಗಿ ಶಾಸಕರಾದಂಥ CM ನಿಮ್ಮಣ್ಣವರು ನಿಂತಿದ್ರು, ಅವರು ಕೂಡ ಹೀನಾಯವಾಗಿ ಸೋತಿದ್ರು. 2008ರಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ ಮಕ್ಕಳು ಕೂಡಿಕೊಂಡು ನ್ಯೂಸ್ ಕರ್ನಾಟಕ.